ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವಿನ ಪೈಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಎಪಿಸೋಡ್ ನಂಬರ್ ಅರವತ್ತೆಂಟು ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾನೇ ಒಂದು ಚರ್ಚೆ ಮಾಡ್ಕೊಂಡು ಹೋಗೋಣ ಈ ವಾರ ಯಾರೆಲ್ಲ ನಾಮಿನೇಷನ್ ಆದರು ಮೋಕ್ಷಿತಾಗೆ ಸೈಕೋ ಡ್ಯಾಶ್ ಅಂತ ಕರೆದದ್ದು ವಿಕ್ರಮ್ ಅವರು ನಿಜಾನ ಸುಳ್ಳ ಜುಲ್ಬುರ್ಕಾ ಅಂತ ಚೈತ್ರ ಅವರು ನಿಜವಾಲು ಶಿಶಿರ್ ಅವರಿಗೆ ಹೇಳಿದ್ರ ಚೈತ್ರ ಮತ್ತು ವಿಕ್ರಮ್ ಅವರ ಜಗಳದಲ್ಲಿ ಹರಕೆಯ ಕುರಿಯಾದ್ರ ಶಿಶಿರವರು ಮುಕ್ಷಿತಾಗಿ ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಮುಕ್ಷಿತಾಗೆ ಬೇಕು ಅಂತಲೇ ಬಿಗ್ ಬಾಸ್ ಟೀಮ್ನವರು ಮೋಸ ಮಾಡಿದ್ರ ಒಂದು ಕಾರಣಕ್ಕೋಸ್ಕರ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಭಾಗವಹಿಸಲು ಇಷ್ಟಪಡಲಿಲ್ಲ ಅದಕ್ಕೆ ಕಾರಣವಾದರೂ ಏನು ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಯಾರೆಲ್ಲ ಜೋಡಿಯಾಗಿ ಆಟ ಆಡಿದರು ಮುಕ್ಷಿತನ ನಿರ್ಧಾರ ಸರಿಯೋ ತಪ್ಪೋ ರಜತ್ ಅವರು ಮತ್ತೊಮ್ಮೆ ತಾನು ಮೂರ್ಖ ಅಂತ ಪ್ರೂವ್ ಮಾಡ್ಕೊಂಡ್ರು ಸೊ ಇವೆಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡುಕಂತ ಹೋಗೋಣ ಅದಕ್ಕೆ ಮುನ್ನೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಬಿಡಿ ನೋಡ್ತಿದ್ದವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೇ ಕೇಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿನ್ನೆ ಮುಗಿದಿರ್ತಕ್ಕಂಥ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಪಿಸೋಡಲ್ಲಿ ಮುಂದುವರಿತಾ ಇದೆ ಮೊದಲನೇದಾಗಿ ಚೈತ್ರ ಅವ್ರನ್ನ ಸೂಚಿಸ್ತಾರೆ ಬಿಗ್ ಬಾಸ್ನವರು ಚೈತ್ರ ಅವರು ಭವ್ಯ ಅವರಿಗೆ ಮತ್ತು ವಿಕ್ರಮ್ ಅವರಿಗೆ ನಾಮಿನೇಷನ್ ಮಾಡ್ತಾರೆ ಕಾರಣಗಳು ಏನಾದರೆ ಸಂಬಂಧಗಳಿಗೆ ಬೆಲೆ ಕೊಡೋದಿಲ್ಲ ಅಂತೇಳಿ ನಾಮಿನೇಟ್ ಮಾಡ್ತಾರೆ ಆಮೇಲೆ ಸ್ಪೋರ್ಟ್ಸ್ ಮನ್ಶಿಪ್ ಇವರಿಗೆಲ್ಲ ವಿಕ್ರಮ್ ಅವರಿಗೆ ಅಂತೇಳಿ ಆ ಕಾರಣವನ್ನು ಕೊಟ್ಟು ಚೈತ್ರ ಅವರು ವಿಕ್ರಮವ್ರನ್ನ ನಾನು ನಾಮಿನೇಟ್ ಮಾಡ್ತಾರೆ ಈ ಒಂದು ವಿಚಾರವಾಗಿ ಚೈತ್ರ ಅವರಿಗೆ ಮತ್ತು ವಿಕ್ರಮ ಅವರಿಗೆ ಜಗಳ ವಾದ ವಿವಾದಗಳು ನಡೆದು ಅಂತಲೇ ಹೇಳ್ಬೋದು ಈ ಜಗಳ ಎಲ್ಲೆಲ್ಲೋ ಕರ್ಕೊಂಡು ಹೋಗಿಬಿಡ್ತು ನಾನು 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 ಅನ್ನೋ ಅಹಮ ಇಬ್ಬರಲ್ಲೂ ನಾನು ಬಿಟ್ಕೊಡಂಗಿಲ್ಲ ನೀನು ಬಿಟ್ಕೊಡಂಗಿಲ್ಲ ನೀನು ಬಿಟ್ಕೊಡಂಗಿಲ್ಲ ನಾನು ಬಿಟ್ಕೊಡಂಗಿಲ್ಲ ಅನ್ನೋ ಒಂದು ಅಹಮ್ ಏನಿದೆ ಇಬ್ಬರಲ್ಲೂ ತುಂಬ ಇತ್ತು ಅಂತ ಹೇಳ್ಬೋದು ಆ ಒಂದು ವಿಚಾರದಲ್ಲಿ ಅವ್ರಿಗೆ ಏನು ಹೇಳಿದ್ದು ಹೇಳ ಅಂತ ಹೇಳ್ತಾರೆ ಹೇಳೋ ಅಂತಂತಾನೆ ಮುಕ್ಷಿತಾ ನಿನಗೆ ಇವರು ಸೈಕೋ ಅಂತ ಹೇಳಿದರು ಸೈಕೋ ಡ್ಯಾಶ್ ಅಂತ ಹೇಳಿದರು ಮೊನ್ನೆ ಸೊ ಆಗ ನಾವು ಸೈಕೋ ಅಂತ ಹೇಳಿದೆ ಡ್ಯಾಶ್ ನಾನು ಹೇಳಿಲ್ಲ ಅಂತ ಅಂತಗಿಸಿ ಒಪ್ಕೊಂತಾರೆ ವಿಕ್ರಮ್ ಅವರು ನೀ ಹೇಳಿದೆ ಅಂತ ಅಂತಗಿಸಿ ಚೈತ್ರ ಅವರು ಒಂದಿಷ್ಟು ವಾದ ವಿವಾದಗಳು ನಡೀತವೆ ಇಲ್ಲಿ ಧ್ವನಿ ಚ ಮೋಕ್ಷಿತ ಅವ್ರು ಯಾಕೆ ಧ್ವನಿ ಧ್ವನಿ ಎತ್ಲಿಲ್ಲ ಅನ್ನೋ ನಿಜಾಂಶಗಳನ್ನು ತಿಳ್ಕೊಂಡು ಧ್ವನಿ ಎತ್ತೋದು ಬೆಟ್ರ್ ಅಂತ ಅಂತ ಕಾಣಿಸುತ್ತೆ ಆಮೇಲೆ ನನ್ನ ಬಗ್ಗೆ ಹೇಳ್ತೀಯಾ ನಿನ್ನ ಬಗ್ಗೆ ಹೇಳ ನಿನ್ನ ಬಗ್ಗೆ ಹೇಳ ಅಂತ ಕೇಳಿಸಿ ವಿಕ್ರಮವರು ಸಹಿತ ಹೇಳ್ತಾರೆ ಭಯ ನಿನಗೆ ಹುಡುಗಿಯರ ಜೊತೆ ಅಡ್ಡಾಡ್ತಾನೆ ಜ್ವಲ್ಬುರ್ಕ ಜೊಲ್ ಜ್ವಲಬುರ್ಕಾ ಅಂತ ಹೇಳಿದ್ದಾಳೆ ತಲೆ ಕೆಟ್ಟ ಹೋಗ್ತಾ ಅವರಿಗೆ ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಅಂದಿಲ್ಲ ಅಂತ ಕೇಳಿ ಅವರು ವಾದ ಮಾಡ್ತಾರೆ ಅಂದಿದ್ದಾಳೆ ಅಂತ ಕೇಳಿಸಿ ವಿಕ್ರಮ್ ಅವರು ವಾದ ಮಾಡ್ತಾರೆ ಇದು ನಮಗೂ ಸಹ ಗೊತ್ತಿಲ್ಲ ಯಾಕಂದ್ರೆ ಇದು ನಮಗೆ ಪ್ರಸಾರ ಮಾಡೂ ಇಲ್ಲ ನಮಗೂ ಗೊತ್ತೂ ಇಲ್ಲ ಇದನ್ನು ಈ ವಿಷಯನ ಸುದೀಪ್ ಸರ್ ಅವರೇ ಕುಲಂಕೋಶವಾಗಿ ಯೋಚಿಸಿ ತಕ್ಕಂತ ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊಳ್ತೀವಿ ಫ್ರೆಂಡು ಅಂತೇಳಿ ಯಾರತ್ರ ಏನು ಹೇಳ್ಕೊಳ್ಳೋ ಹಾಗೇ ಇಲ್ಲ ಎಸ್ಪೆಷಲಿ ವಿಕ್ರಮ್ ಮತ್ತು ಮಂಜು ಮತ್ತು ಚೈತ್ರ ಅವ್ರ ಜೊತೆ ತಮ್ಮ ಒಂದು ಒಡಲಾಳದ ಮಾತುಗಳನ್ನು ಏಳುವಂತೆ ಇಲ್ಲ ಬೇರೆಯವ್ರ ಬಗ್ಗೆ ಸಪೋಸ್ ಹೇಳಿದ್ರೆ ಈ ರೀತಿ ಆಗಿರ್ತೈತಿ ಮೊನ್ನೆ ವಿಕ್ರಮ್ ಅವ್ರ ಸಹಿತ ಇದೇ ರೀತಿ ಮಾಡಿದರು ಮಂಜು ಮತ್ತು ವಿಕ್ರಮ್ ಅವ್ರ ಜಗಳ ಮಾಡ್ತಿರ್ಬೇಕಾದ್ರೆ ರಜೆತ್ ಅವ್ರ ಬಗ್ಗೆ ಕೊಟ್ರು ಅಂತ ಹೇಳ್ಬೋದು ಭಯ ನಿನ್ ಬಗ್ಗೆ ಹಿಂಗೆ ಹೇಳಿದ್ರು ಹೊಡೆದು ಇಬ್ಬರು ಸೇರ್ಕೊಂಡು ಹೊಡೆದು ಬಿಡೋಣ ಹಂಗೆ ಹಿಂಗೆ ಅಂತ ಕೇಶಿ ವಿಕ್ರಮ್ ಅವರು ಸಹಿತ ರಜತ್ ಅವ್ರಿಗೆ ಆಪ್ ಕೊಟ್ರು ಅಂತಲೇ ಹೇಳ್ಬೋದು ಮಂಜು ಅವ್ರ ಬಗ್ಗೆ ಸೊ ಈ ರೀತಿ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ ವಿಕ್ರಮ್ ಅವರು ಅಂತ ನನಗೆ ಅನ್ನಿಸುತ್ತೆ ಈ ನಡುವೆ ಸೀರಿಯಸ್ ಆಗಿ ಈ ಒಂದು ಜಗಳ ಅಡಿ ಅಂದ್ರೆ ಅಂದರೆ ಬಿಗ್ ಬಾಸ್ನವ್ರು ಏನು ಮಾಡ್ತಾರೆ ಭವ್ಯ ಅವರ ಹೆಸರನ್ನು ಸೂಚಿಸ್ತಾರೆ ನಾಮಿನೇಷನ್ ಮಾಡಿ ಹೇಳಿ ಕೇಶಿ ಭವ್ಯ ಅವರು ಇಲ್ಲಿದ್ದು ಕತ್ತಿ ಚಾಕು ಏನಿದೆ ಹಿಂಗೆ ತೈತಾರೆ ಹಿಂಗೆ ಹೆಂಗ್ ತೈತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಹಾಕ್ತೀನಿ ಆ ರೀತಿ ತೆಗೆದ್ರು ಈ ಒಂದು ವಿಡಿಯೋ ನೋಡಿ ಸಿನಿಮಾದಲ್ಲಿ ತೆಗಿತಾರಲ್ಲ ಹಂಗೆ ತೆಗಿತೀನಿ ಸಿನಿಮಾದಲ್ಲಿ ತೆಗೆದಾಗ ನೋಡ್ಬೋದಲ್ವಲ್ಲ ಸೊ ಈ ರೀತಿ ತೆಗೆದ ನಂತರ ಚೈತ್ರ ಅವ್ರನ್ನ ಮತ್ತು ಇವ್ರನ್ನ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಭವ್ಯ ಅವರು ಹೊರಗಿನ ಒಂದು ವಿಷಯವನ್ನು ತಂದು ಕಳಿಸಿ ಇಲ್ಲಿ ಹೇಳೋದು ಪಂಚತಂತ್ರ ಕತೆ ಕತ್ತೆ ಕಟ್ಟಿ ಹೇಳೋದು ನಮ್ಮ ಬಗ್ಗೆ ಹಾಗೆ ಹೀಗೆ ಹೇಳ್ತಾರೆ ಎಲ್ಲೆಲ್ಲೋ ತಿರುಗಿಸಿ ಹೇಳ್ಬಿಡ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಇದ್ದೀನಿ ಅಂತ ಹೇಳ್ತಾರೆ ಇವಾಗ ಈಗ ಜಾಸ್ತಿ ಇದೆ ನಾವು ಇವರು ಯುಗ ಬಿಟ್ಟು ಆಡಿದ್ನಪ್ಪ ಅಂತಂದರೆ ಹಿಂದಿನ ಒಂದು ಗೇಮಲ್ಲಿ ರಾಣಿಯಾಗಿರ್ತಕ್ಕಂಥ ಒಂದು ಗೇಮಲ್ಲಿ ನಾವು ಆರಾಮಾಗಿ ಗೆಲ್ಬೋದಿತ್ತು ಪದ್ಯ ಪಂದ್ಯ ಆ ಒಂದು ಗೇಮ್ ಏನಿತ್ತು ಅದು ರದ್ದಾಗ್ತಾ ಇರಲಿಲ್ಲ ಇವರೊಂದು ಯುಗದಿಂದನೇ ಈ ರೀತಿ ಆಯಿತು ಸೊ ಇವರು ಇವರು ಇವರುಗಳ ಯುಗದಿಂದ ನಾವು ಸಫರ್ ಆದ್ವಿ ಈ ಒಂದು ವಿಚಾರಕ್ಕೆ ನಾನು ಅವ್ರನ್ನ ನಾಮಿನೇಟ್ ಅಂತೇಳಿ ಬೋವೆ ಅವರು ಮುಖಿತ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ ಸುದೀಪ್ ಸರ್ ಅವರು ಮೊನ್ನೆನೇ ಹೇಳಿದರು ಚೈತ್ರ ಒಂದು ವಿಷಯ ಏನಿದೆ ಈ ಒಂದು ಹೊರಗಡೆ ವಿಚಾರ ಈ ವಿಚಾರ ಏನಿದೆ ಇದನ್ನು ಒಳಗಡೆ ನೀವು ತಗೊಳ್ಳುವಂತೆ ಇಲ್ಲ ಇಲ್ಲಿ ಇಲ್ಲಿಗೆ ಬಿಟ್ಬಿಡಿ ಕಡಕ್ತಾಗಿ ಎಲ್ಲರಿಗೂ ವಾರ್ನ್ ಮಾಡಿರ್ತಾರೆ ಸುದೀಪ್ ಸರ್ ಅವರು ಬಟ್ ಭವ್ಯ ನಮ್ಮ ಮೊನ್ನೆನೂ ಸಹ ಈ ಒಂದು ವಿಚಾರನ ತೆಗೆದುಕಿಸಿ ಚೈತ್ರ ಅವರಿಗೆ ವಾದ ಮಾಡಿದರು ಟಿ ವಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬೋದು ಸೊ ಅದೊಂದು ವಿಚಾರನ ಇಟ್ಕೊಂಡು ಇವತ್ತು ಸಹ ನಾಮಿನೇಟ್ ಮಾಡ್ತಾ ಇದ್ದಾರೆ ಭವ್ಯ ಅವರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ನಂತರ ಅವರು ಮಂಜು ಮತ್ತು ಗೌತಮಿ ಅವರನ್ನು ನಾಮಿನೇಟ್ ಮಾಡ್ತಾರೆ ಮತ್ತು ಸುರೇಶ್ ಅವರು ಹನುಮಂತ ಮತ್ತು ರಜತ ಅವರನ್ನು ನಾಮಿನೇಟ್ ಮಾಡ್ತಾರೆ ಮಂಜು ಅವರು ಚೈತ್ರ ಮತ್ತು ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸ್ಪರ್ಧಿಗಳು ಯಾರ್ಯಾರು ಅನ್ನೋದಾದರೆ ಗೌತಮಿ ಮಂಜು ಮೋಕ್ಷಿತಾ ಚೈತ್ರ ಭವ್ಯ ಸುರೇಶ್ ಮತ್ತು ಐಶ್ವರ್ಯ ಹಾಗೂ ಅವರು ಈಗ ಎಷ್ಟು ಜನ ಮನೆಯಿಂದ ಹೊರಗ ಹೊರಗೆ ಹೋಗತಕ್ಕಂಥ ಸದಸ್ಯರಾಗಿರ್ತಾರೆ ನೋಡೋಣ ಗೇಟ್ ಪಾಸ್ ಯಾರಿಗೆ ಸಿಗುತ್ತೆ ಗಂಟುಮುಟೆ ಕಟ್ಟೋರು ಯಾರು ಈ ವಾರ ಅನ್ನೋದನ್ನು ಕಾದ ನೋಡೋಣ ಶಶಿರವರು ವಿಕ್ರಮ್ನಿಗೆ ಬೈತಾ ಇದ್ದಾರೆ ನಿಂದು ಹಾಕಿದ ಏನೋ ಜಗಳ ಇತ್ತು ನನ್ನ ಹಾಕ್ತಾ ಅವರ ನಡುವೆ ತಂದ್ಕೊಂಡ್ರೆ ನಡುವೆ ಹಾಕಿದಾರೆ ನೀವು ಹಾಂ ಇದ್ರ ಹೇಳೋ ಅವಶ್ಯಕತೆ ಇದು ಹೇಳೋ ಅವಶ್ಯಕತೆ ಇತ್ತ ಆಯಮ್ಮ ಹೇಳಿದ್ದಾಳೋ ಎಲ್ಲೋ ಗೊತ್ತಿಲ್ಲ ಸೆಕೆಂಡ್ರಿ ಅದು ಪ್ರಸಾರ ಮಾಡಿದ್ದವರೋ ಎಲ್ಲೋ ಗೊತ್ತಿಲ್ಲ ಅದನ್ನು ಸಹಿತ ನಿನ್ನ ಮುಖಾಂತ್ರ ಈ ಒಂದು ಹತ್ತಾರು ಜನರಿಗೆ ಪ್ರಸಾರ ಆಗೋ ಹಾಗೆ ಮಾಡಿಬಿಟ್ಟಲ್ಲ ನೀನು ಇದು ಸರಿ ನಾನು ನಿಮ್ಗೆ ಸರಿ ಕಾಣಿಸ್ತಾ ಇದ್ದೇನಾ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಹರಕೆಯ ಕುರಿಯ ಇದೆ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊತಾರೆ ಶಶಿರವರು ವಿಕ್ರಮ್ ಅವ್ರ ಮಂದಿ ಸೊ ನಂತರ ಬಿಗ್ ಬಾಸ್ನವರು ಅನೌನ್ಸ್ಮೆಂಟ್ ಮಾಡ್ತಾರೆ ಧನರಾಜ್ ಟೀಮ್ನವರು ಗೆದ್ದು ಇವ್ ಕ್ಯಾಪ್ಟನ್ ಶೀಟಾಸ್ಗೋಸ್ಕರ ಆಯ್ಕೆ ಆಗಿದ್ದಾರೆ ಅಂತೇಳಿ ವೀಕ್ಷಕರ ಓಟಿನ ಪ್ರಕಾರ ಧನ್ರಾಜ್ ಟೀಮ್ನವರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ ವೀಕ್ಷಕರ ಓಟುಗಳು ಅಷ್ಟೊಂದು ಕನ್ಸಿಡರ್ ಮಾಡ್ತಾರ ಅಂತ ಮಾಡ್ತಾರ ನನಗೇನೋ ಡೌಟ್ ಇವರು ಕನ್ಸಿಡರ್ ಮಾಡ್ತಾರೆ ನಮ್ಗಳ ಓಟ್ಗಳನ್ನು ಅನ್ನೋದನ್ನ ಓಟ್ ಒಂದು ವೀಕ್ನೆಸ್ ಪಾಯಿಂಟ್ ಇಟ್ಕೊಂಡು ಈ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಸೊ ನೆಕ್ಸ್ಟ್ ವಿಕ್ರಮ್ ಮತ್ತು ಗೌತಮಿ ಅವರಿಗೆ ಶಿಫ್ಟ್ ಆಗುತ್ತೆ ಎಪಿಸೋಡ್ ಇಲ್ಲಿ ವಿಕ್ರಮ್ ಅವರು ಗೌತಮಿ ಅವರಿಗೆ ತಿಳಿಸ್ತಾ ಇದ್ದಾರೆ ಇಬ್ರು ಬರ್ತಾರೆ ಇಬ್ರು ಬಂದ ನಂತರ ಒಬ್ಬರಿಗೆ ಅನವಶ್ಯಕವಾಗಿ ಆರೋಗ್ಯ ಸರಿ ಇಲ್ಲ ಅಂತ ಒಡ್ಡಿ ಆಟದಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ ಸೊ ಇವರಿಗೆ ಬಾಗಿಲು ತೆಗಿತಾರೆ ಸುರೇಶ್ ಅವರು ಸಹಿತ ಫ್ರಸ್ಟೇಷನ್ ನಲ್ಲಿ ಬಾಗಿಲು ತೆಗೀರಿ ನಾವು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ತೆಗಿಯಂಗಿಲ್ಲ ಬಿಗ್ ಬಾಸ್ನವರು ಎಲ್ಲೋ ಮಿಸ್ ಹೊಡಿತಾ ಇದೆ ಬೇಕು ಅಂತಾನೆ ಬಿಗ್ ಬಾಸ್ ನವರು ಏನೋ ಮಾಡ್ತಾ ಇದ್ರೆ ಮೊದಲತ್ತು ಅನ್ನೋ ಒಂದು ವಿಚಾರವನ್ನ ಗೌತಮಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಶೋಭಾ ಅವರ ಕುರಿತು ಸೊ ನನಗೇನೋ ಹಂಗೆ ಅನಿಸ್ತಾ ಇಲ್ಲ ಇವ್ರ ಪ್ರಕಾರ ಹೆಂಗೋ ಏನೋ ತಿಂಕ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಜನಗಳ ಪ್ರಕಾರ ನಿಜವಾಗ್ಲಿ ಸೀರಿಯಸ್ ಆಗಿ ಹೆಲ್ತ್ ಪ್ರಾಬ್ಲಮ್ ಇದ್ದ ಒಂದು ಕಾರಣಕ್ಕೋಸ್ಕರ ಶೋಭಾ ಅವರು ಮನೆಯಿಂದ ಹೊರಗೆ ಬಂದರು ಅಂತ ಹೇಳ್ಬೋದು ಇಲ್ಲೊಂದ್ಯಪ್ಪ ಅಂದ್ರೆ ಅಷ್ಟು ಈಜಿಯಾಗಿ ಆಗಿ ಬಿಟ್ಕೊಡೋ ಎಲ್ಲ ಹುಡುಗಿ ಸೊ ನೋಡೋಣ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಸುದೀಪ್ ಸರ್ ಅವರೇ ಕಾದ್ ನೋಡ್ಬೇಕು ಸೊ ನಂತರ ಕ್ಯಾಪ್ಟನ್ಸಿ ಟಾಸ್ಕ್ ಒಂದು ಗೇಮ್ ಆಗುತ್ತೆ ಧನರಾಜ್ ಅವರಿಗೆ ಒಂದು ವಿಶೇಷ ಅಧಿಕಾರ ಸಿಗ್ತೈತಿ ಯಾರನ್ನು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಕೋಸ್ಕರ ನೀವು ಹೊರಗಡೆ ಪ್ರಯತ್ನಿಸುತ್ತೀರಿ ಸೊ ನೀವು ಸಹ ಆಡದೇ ಇರ್ಬೋದು ಅಂತ ಕೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಎಲ್ಲರೂ ಒಂದು ಆಟಗಳನ್ನು ವಿಚಾರ ಮಾಡಿ ಧನ್ರಾಜ್ ಅವರು ಏನ್ ಮಾಡ್ತಾರೆ ಅನ್ನೋದಾದರೆ ನಾನೇ ಕೂಡ ಈ ಒಂದು ಗೇಮ್ನಿಂದ ನಾನೇ ಹೊರಗಡೆ ಬಿಡ್ತೀನಿ ಅಂತ ಕಿಸಿ ಡಿಸಿಜನ್ ತಗೋತಾರೆ ಇಷ್ಟು ದಿನಗಳ ಪ್ರಕಾರ ಒಳ್ಳೆ ಡಿಸಿಜನ್ ಅಂತ ಹೇಳ್ಬೋದು ಈ ಒಂದು ಡಿಸಿಜನ್ ಸೂಕ್ತ ಅಂತ ಕಾಣಿಸುತ್ತೆ ಅವರಿಗೆ ಸೊ ಎಲ್ಲೋ ಹೋದರು ಧನ್ರಾಜ್ ಅವರು ಅಂತ ಹೇಳ್ಬೋದು ಸೊ ನಂತರ ಜೋಡಿಯಾಗಿ ಟಾಸ್ಕ್ ಒಂದು ಕೊಡ್ತಾ ಇದ್ದೀನಿ ನೀವು ಒಂದು ಜೋಡಿಯಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಜೋಡಿ ಯಾರ್ಯಾರು ಅನ್ನೋದನ್ನು ನೀವೇ ಚರ್ಚಿಸಿ ಒಮ್ಮತದಿಂದ ನಿರ್ಧಾರ ತಿಳಿಸಿ ಅಂತ ಕಳಿಸಿ ಒಂದು ಜೋಡಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಕೇಳಿಸಿ ಸದಸ್ಯರಿಗೆ ಬಿಗ್ ಬಾಸ್ನವರು ತಿಳಿಸ್ತಾರೆ ಇಲ್ಲಿ ತುಂಬಾ ಕಷ್ಟ ಆಯಿತು ಮುಕ್ಷಿತ್ ಅವರಿಗೆ ಅಂತಲೇ ಹೇಳ್ಬೋದು ಹನುಮಂತ ಹನುಮಂತವರು ಮಂಜು ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ ಚೈತ್ರ ಅವರು ಐಷ್ಯ ಸೆಲೆಕ್ಷನ್ ಮಾಡ್ತಾರೆ ಅವರು ಭವ್ಯ ಅವರನ್ನು ಸೆಲೆಕ್ಷನ್ ಮಾಡ್ತಾರೆ ರಜತ್ ಅವರು ವಿಕ್ರಮ್ ಅವರನ್ನು ಸೆಲೆಕ್ಷನ್ ಮಾಡ್ತಾರೆ ಲಾಸ್ಟ್ ಉಳಿದಿರ್ತಕ್ಕಂಥವ್ರು ಯಾರು ಮೋಕ್ಷಿತ್ ಅವರು ಮಾತ್ರ ಸೊ ಇವರು ಗಡನ್ಲಿ ಸಡನ್ಲಿ ಓಕೆಸಿ ಚೈತ್ರ ಅವ್ರನ್ನ ಪ್ರಪೋ ಒಂದು ರಿಕ್ವೆಸ್ಟ್ ಮಾಡೋಕ್ಕಂತ ಮುಂಚೆನೇ ಐಶ್ವರ್ಯ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ಬೋದಿತ್ತು ಬಟ್ ಅವ್ರು ಮಾಡಲೇ ಇಲ್ಲ ಸೊ ಹಾಗಾಗಿ ಚೈತ್ರ ಅವರು ಐಶ್ವರ್ಯ ಅವ್ರನ್ನ ಸೆಲೆಕ್ಷನ್ ಮಾಡಿಬಿಟ್ರು ಮುಷಿತ ಅವರು ಹತ್ರ ಕೇಳುವಾಗಿಲ್ಲ ಐಶ್ವರ್ಯ ಹತ್ರ ಕೇಳುವಾಗಿಲ್ಲ ಅವ್ರ ಹತ್ರ ಕೇಳುವಾಗಿಲ್ಲ ವಿಕ್ರಮ್ ಹತ್ರ ಕೇಳೋಾಗಿಲ್ಲ ಇವರು ಯಾರು ಮುಕ್ಷಿತ ಅವರು ಹೆಂಗೆ ಅಂತ ತಂದಿಟ್ಟಿದ್ದಾರೆ ಅಂತಂದರೆ ಸಪೋಸ್ ಏನಾದರೂ ಐಶ್ವರ್ಯ ಅವರು ಬಿಟ್ಕೊಟ್ರೆ ಇವರು ಚೈತ್ರ ಅವರು ಬಿಟ್ಕೊಟ್ನಪ್ಪ ಅಂತಂದರೆ ಐಶ್ವರ್ಯ ಅವರು ಮುಖಿತ ಪರವಾಗಿ ನಾನು ಆಡ್ತೀನಿ ಅನ್ನೋದಾದರೆ ಚೈತ್ರ ಅವರು ಹೋಗೋಕೆ ಸರಿ ಇಲ್ಲ ಜೊತೆ ಹೋಗೋಂಗಿಲ್ಲ ಭವ್ಯ ಜೊತೆ ಹೋಗಂಗಿಲ್ಲ ವಿಕ್ರಮ್ ಜೊತೆ ಹೋಗಂಗಿಲ್ಲ ಗೌತಮಿ ಜೊತೆ ಹೋಗಂಗಿಲ್ಲ ಇವರು ಸಹಿತ ಹೆಂಗಿದೆ ಗೊತ್ತಾ ಈ ಒಂದು ಸಿಚುವೇಶನ್ನು ನಗಕ್ಕಾಗದೆ ನೋಡೋಕ್ಕಾಗದೆ ತಿಳಿಯಕ್ಕಾಗದೆ ನೀನು ನನ್ನ ಬಾಳೆಗಿಷ್ಟು ಬೆಂಕಿ ಯಾಕ ಅಂತಂತ ಅನ್ನೋ ರೀತಿ ಇತ್ತು ಈ ಒಂದು ಸಿಚುವೇಶನ್ ಮನೆ ಸದಸ್ಯರೆಲ್ಲರೂ ಕೊಡ್ಕೊಂಡು ಹೋಗಿ ಕೇಳಿ ಯಾರನ್ನಾರು ಒಬ್ಬರನ್ನ ಯಾರನಾರು ಕೇಳಿ ಅಂತ ಎಸಿ ತುಂಬಾ ಒತ್ತಾಯ ಮಾಡ್ತಾರೆ ಸದಸ್ಯರೆಲ್ಲರೂ ಬಟ್ ಇವ್ರು ಹೋಗಂಗಿಲ್ಲ ಆ ಒಂದು ಮುಖವನ್ನು ಇಟ್ಕೊಂಡು ಹೋಗಿ ಅವ್ರ ಹತ್ರ ಕೇಳಿ ನಾನೇ ಅನ್ವೇಷಣೆ ಮಾಡಿದ್ದೀನಿ ನಾನೇ ಅವ್ರ ಹತ್ರ ಜಗಳ ಮಾಡ್ತೀನಿ ನಾನು ಕ್ಯಾಪ್ಟನ್ ಆಗ್ತೀನಿ ನೀವು ಬಂದು ನನಗೆ ಸಹಾಯ ಮಾಡಿ ಅಂತ್ಯಗೀಶ್ ಅವ್ರ ಹತ್ರ ಯಾವ ಮುಖ ಇಟ್ಕೊಂಡು ಹೋಗಿ ಕೇಳಲಿ ಅವರ ಒಂದು ಸಲಹೆ ಮೇರೆಗೆ ನಾನು ಏನಾದರೂ ಕ್ಯಾಪ್ಟನ್ ಏನ್ಯಪ್ಪ ಅಂದರೆ ವಾರ ಪೂರ್ತಿ ಅವರು ನನ್ನನ್ನು ಇಳಿಸೋದ್ರಲ್ಲಿ ಸಂದೇಹವೇ ಇಲ್ಲ ಮಾತ್ಮಾತಿಗೆ ಮಾತುಮಾತಿ ಚುಚ್ಚೋದ್ರಲ್ಲಿ ತು ಎದ್ದು ಕೈ ಅವರು ಅವರ ಹತ್ರ ಹೋಗಿ ಕೇಳ್ಕೊಳ್ಳೋದಿಲ್ಲ ಅದು ಏನೇ ಇರಲಿ ಒಳ್ಳೆಯದ್ದು ಕೆಟ್ಟದ್ದು ಗೊತ್ತಿಲ್ಲ ಬಟ್ ನಿಮ್ಮ ನಿರ್ಧಾರ ಅಂತೂ ತುಂಬ ದೃಢವಾಗಿರ್ತಕ್ಕಂಥ ನಿರ್ಧಾರ ಹೇಳಬಹುದು ಯಾರದೋ ನೆರಳಲ್ಲಿ ವಿಶ್ರಾಂತಿ ಪಡೆಯುವುದು ಅಷ್ಟೊಂದು ಸೂಕ್ತವಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ ಬಹುಶಃ ಇವರು ಹೋಗಿ ಕೇಳಿದ್ನಪ್ಪ ಅಂತಂದ್ರೆ ಹೆಂಗಾಗಿರೋದ ಏನು ಯಾರ್ಯಾರು ಬರ್ತಿದ್ರು ಯಾರ್ಯಾರು ಬರ್ಲಿಲ್ವೋ ಅವರವರ ಒಂದು ವ್ಯಕ್ತಿತ್ವ ಆದರೂ ಸ್ವಲ್ಪ ಹೊರಗಡೆ ಬರ್ತಾ ಇದ್ವು ಬರ್ತಿದ್ರು ಬರ್ತಿರ್ಲಿಲ್ಲೋ ಗೊತ್ತಿಲ್ಲ ಬಟ್ ವಿಕ್ರಮ್ ಅವರಂತೂ ಇವರು ಪರವಾಗಿ ಆಡಬೇಕು ಅಂತ ಶಿಮನ ಒಲಿಸ್ತಾ ಇದ್ರು ಪರವಾಗಿ ಬರ್ತಾ ಬಂದೇ ಬರ್ತಾ ಇದ್ರು ಅವರು ವಿಕ್ರಮ್ ಅವರು ಬಟ್ ಇವರು ಹೋಗಿ ಕೇಳಲೇ ಇಲ್ಲ ಅಟ್ ಲೀಸ್ಟ್ ಅವರ ಒಂದು ಮುಖೋಡೆಗಳಾದರೂ ಕಳಿಸ್ಬೀಳ ಒಂದು ಸಾಧ್ಯತೆ ಜಾಸ್ತಿ ಇತ್ತು ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಹೆಂಗೆಂಗೋ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು ಆ ಪಾರ್ಟ್ನರಾಗಿ ಇವ್ರು ಆಡ್ತಾ ಇದ್ದಾರೆ ಇವರು ಆಡ್ತಾ ಇದ್ದಾರೆ ಕೇಳಿಸಿ ಸೂಚನೆ ಮಾಡ್ತಾರೆ ಮುಕ್ಷಿತ್ ಅವರು ತಮ್ಮ ಒಂದು ಪಾರ್ಟ್ನರ್ ಇಲ್ಲ ನನಗೆ ನಾನು ಈ ಒಂದು ಗೇಮ್ನಿಂದ ಆಟದಿಂದ ಹೊರಗೆ ಹೋಗಿದ್ದೀನಿ ಅಂತ ಕಳಿಸಿ ಸೂಚಿಸ್ತಾರೆ ಈ ಒಂದು ವಿಚಾರಕ್ಕೆ ಕೇಳಿ ಬಿಗ್ ಬಾಸ್ನವರು ಸುರೇಶ್ ಅವ್ರ ತಂಡದಿಂದ ಯಾರನ್ನಾರು ಒಬ್ಬರನ್ನ ಸೂಚಿಸಿ ಅಂತ ಹೇಳ್ತಾರೆ ಸೊ ಆವಾಗ ಎಲ್ಲರೂ ಸೇರಿಕೊಂಡು ಗೌತಮಿಯನ್ನು ಸೂಚಿಸ್ತಾರೆ ಅಲ್ಲ ನನಗೊಂದು ಡೌಟು ಸುರೇಶ್ ಸುರೇಶ್ ಅವರ ತಂಡದಲ್ಲಿ ಐಶ್ವರ್ಯ ಅವರು ಐಶ್ವರ್ಯ ಅವರು ಯಾಕೆ ಈ ಒಂದು ನಿರ್ಧಾರ ಧೋನಿ ಎತ್ತಲಿಲ್ಲ ನಾನು ಕ್ಯಾಪ್ಟನ್ ಹಾಕ್ತೀನಿ ಅನ್ನೋ ಒಂದು ವಿಚಾರ ತಗೊಳ್ಳಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ ಧ್ವನಿ ಎತ್ತಬೋದಿತ್ತು ಆಲ್ಮೋಸ್ಟ್ ಚಾನ್ಸ್ ಅವ್ರಿಗೂ ಸಹ ಇತ್ತು ಧನ್ರಾಜ್ ಅವ್ರನ್ನ ಪರಿಗಣಿಸಬಹುದು ಇವಾಗ ಅಂತ ಹೇಳ್ತಾರೆ ಇವನ್ ಯಾರೋ ಸೈಕನ ಮಗ ಅನ್ಸುತ್ತೆ ಬಿಗ್ ಬಾಸ್ ಮೊದಲೇ ಧನ್ರಾಜ್ ಅವ್ರನ್ನ ಪರಿಗಣಿಸಬಹುದು ಅಂತ ಹೇಳಿದ್ನಪ್ಪ ಅಂತಂದ್ರೆ ಆರಾಮಾಗಿ ಮೋಕ್ಷಿತ ಅವರು ಧನ್ರಾಜ್ ಅವ್ರನ್ನ ಜೊತೆ ಸೇರ್ಕೊಂಡು ಆಟ ಆಡಿರೋರು ಆಟ ಆಡಿರೋರು ಈಗ ನನ್ನ ಮಗ ಮತ್ ಮತ್ತೆ ಒಳ್ಳೆ ಟ್ವಿಸ್ಟ್ ಇಟ್ಟುನಲ್ಲಪ್ಪ ಮಗ ಅವಾಗ ಹಂಗಂತೆ ಈ ಹೋಗಿ ಹಿಂಗಂತೆ ಅವ್ರಿಗೊಂದು ಇವ್ರಿಗೊಂದು ಅಂತೇಳಿ ತಾರತಮ್ಯ ಮಾಡಿ ಅವರಿಗೆ ಬೇಕು ಅಂತಲೇ ಬಿಗ್ ಬಾಸ್ನವರು ಮೋಸ ಮಾಡಿರು ಅಂತ ನನ್ನ ಒಂದು ಅನಿಸಿಕೆ ಅಲ್ಲೂ ತೊಗೊಂಡಿಲ್ಲ ಅಂತಂದರೆ ಇಲ್ಲೂ ತೊಗೋಬಾರ್ದಾಗಿತ್ತು ಅಟ್ಲೀಸ್ಟ್ ಅವರ ಒಂದು ಮುಖವಾಡಗಳಾದರೂ ಬೈಲಿ ಬರ್ ಬರ್ತಾಯಿದ್ದು ಅವ್ರು ಕೇಳ್ತಿದ್ರು ಇಲ್ಲೋ ಗೌತಮಿ ಅವರು ಮೋಕ್ಷಿತಾನ ಸಪೋಸ್ ಅಂದ್ರೆ ಇವರಿಬ್ಬರು ಒಂದಾಗೋ ಸಂಭವ ಜಾಸ್ತಿ ಇತ್ತು ಈ ಒಂದು ಅವಕಾಶನ ಮಾಡಿಕೊಡ್ಲಿಲ್ಲ ಅವರು ಇವನ್ ಯಾರೋ ಸ್ಯಾಡಿಸ್ಟ್ ನನ್ನ ಮಗ ಅನ್ಸುತ್ತೆ ಬಿಗ್ ಬಾಸ್ ಅನ್ನೋನು ಸೊ ನಂತರ ಬಿಗ್ ಬಾಸ್ ಗೇಮ್ ಆರಂಭವಾಗುತ್ತೆ ಕ್ಯಾಪ್ಟನ್ಶಿಪ್ ಟಾಸ್ಗೋಸ್ಕರ ಕಾರ್ ಇಡ್ಕೊಂಡು ತಳು ಕಾಯಿಸಿ ಬಾಲುಗಳನ್ನು ಸಂಗ್ರಹಿಸ್ಕೊಂಬಂದು ತಮ್ಮ ಬುಟ್ಟಿಯಲ್ಲಿ ಹಾಕಬೇಕಾಗುತ್ತೆ ಗೋಲ್ಗಳಲ್ಲಿ ಸೊ ಹೆಚ್ಚು ಬಾಲುಗಳನ್ನು ಸಂಗ್ರಹಿಸಿರ್ತಕ್ಕಂಥವ್ರು ಬೇರೊಬ್ಬರ ಸದಸ್ಯರನ್ನ ಆಟದಿಂದ ಹೊರಗಿಡಬೇಕಾಗುತ್ತೆ ಸೊ ಈ ಒಂದು ಎರಡು ಗೇಮಲ್ಲಿ ಒಂದು ಮೊದಲನೇ ಗೇಮಲ್ಲಿ ರಜತ್ ಅವ್ರ ಗೆದ್ದು ಕಾಯಿಸಿ ಚೈತ್ರ ಅವ್ರನ್ನ ಹೊರಗಿಡ್ತಾರೆ ಇವರು ಮೂರ್ಖನೋ ಅಥವಾ ಶತಮೂರ್ಖನೋ ಗೊತ್ತಾಗ್ತಾ ಇಲ್ಲ ಅಲ್ಲ ಟಫ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನು ಅವರ ಒಳಗಡೆ ಇಟ್ಕೊಂಡು ವೀಕ್ ಇರ್ತಕ್ಕಂಥ ಕಂಟೆಸ್ಟೆಂಟ್ನ ಹೊರಗಡೆ ದಬ್ಬೋದು ಎಷ್ಟರ ಮಟ್ಟಿಗೆ ಸರಿ ವಾರ ಕ್ಯಾಪ್ಟನ್ ಟಾಸ್ ಕಲಿ ಸಹ ಇದೇ ಮಿಸ್ಟೇಕ್ ಮಾಡ್ಕೊಂಡ್ರೆ ಇವರು ಈ ವಾರ ಸಹ ಇದೇ ಮಿಸ್ಟೇಕ್ ಮಾಡ್ಕೊತಾ ಇದ್ದಾರೆ ಮೂರ್ಖನೋ ಶತಮೂರ್ಖನೋ ನೀವೇ ಹೇಳಿ ನಂತರ ರಜತ್ ಅವರು ಮತ್ತೆ ಇಲ್ತಾರೆ ಇಲ್ಲಿ ಹನುಮಂತ ಅವ್ರನ್ನ ಚೂಸ್ ಮಾಡ್ತಾರೆ ಇಲ್ಲಿ ಚೈತ್ರ ಅವ್ರನ್ನ ಇಟ್ಕೊಂಡು ಕಾಸಿ ಧನರಾಜ ಅವ್ರನ್ನ ಅಥವಾ ಶಶಿರವ್ರನ್ನ ಹೊರಗಡೆ ತಳ್ಳಿಬಿಡಿದ್ನಪ್ಪ ಅಂತಂದರೆ ಇವರು ಈಜಿಯಾಗಿರೋದು ಸೊ ಬಲ್ಲ ಮೂಲಗಳ ಪ್ರಕಾರ ಈ ವಾರ ಮನೆಯ ಕ್ಯಾಪ್ಟನ್ ಆಗಿ ಗೌತಮಿಯವರು ಆಯ್ಕೆಯಾಗಿದ್ದಾರೆ ಮೋಕ್ಷಿತ ಅವರು ತುಂಬನೇ ಹುರ್ಕೊಳ್ತಾ ಅಂತ ಇದರಿಂದ ಕೇಳ್ಪಟ್ವಿ ಸಹಕರಿಸಿದಾಗ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್